ನಮಸ್ಕಾರ ವೀಕ್ಷಕರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಆಫ್ರಿಕಾದ ಕಾಡುಗಳು ವಿವಿಧ ಬಗೆಯ ಹಾಗೂ ಕುತೂಹಲಕಾರಿ ಪ್ರಾಣಿ ಪಕ್ಷಿಗಳ ವನ್ಯಧಾಮವಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಅಂದರೆ 2017ರಲ್ಲಿ ಕೀನ್ಯಾದ ಗರಿಸ್ಸಾದಲ್ಲಿ 72 ಕಿಲೋಮೀಟರ್ ಸುತ್ತಳತೆಯ ಇಶಾಕ್ಬೀನಿ ಹಿರೋಲಾ ಎಂಬ ಸಮುದಾಯ ಆಧಾರಿತ ಸಂರಕ್ಷಿತ ಪ್ರದೇಶದಲ್ಲಿ 2 ಬಿಳಿ ಜಿರಾಫೆಗಳು ಕಂಡುಬಂದಿದ್ದವು. ನೀವಿನ್ನು ಮಸ್ತ್ ಶೋ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮೆಲ್ಲ ಅಪ್ಡೇಟ್ ತಕ್ಷಣವೇ ಪಡೆದುಕೊಳ್ಳಿ. ತಾನಾ ನದಿಯ ತಪ್ಪಲಲ್ಲಿರುವ ಇಶಕ್ಬೀನಿ ಹಿರೋಲಾ ಎಂಬ ಸಂರಕ್ಷಿತ ಪ್ರದೇಶದಲ್ಲಿ ಈ 2 ಬಿಳಿ ಜಿರಾಫೆಗಳು ಮೊದಲಿಗೆ ಕಂಡುಬಂದಿದ್ದವು. ಇದು ಒಂದು ನಿಷೇಧಿತ ಪ್ರದೇಶ, ಇಲ್ಲಿ ಅರಣ್ಯ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರು ಒಳ ಹೋಗುವಂತಿಲ್ಲ. ಆದರೆ ಅಲ್ಲಿಯ ಸ್ಥಳೀಯ ನೋರ್ವ ಈ 2 ಬಿಳಿ ಜಿರಾಫೆಗಳನ್ನು ಕಂಡು ಆಶ್ಚರ್ಯಚಕಿತನಾಗಿ ವಿಡಿಯೋ ಚಿತ್ರೀಕರಿಸಿ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದ. ಆ ವಿಡಿಯೋ ಎಷ್ಟರ ಮಟ್ಟಿಗೆ ವೈರಲ್ ಆಯಿತೆಂದರೆ ಬಿಬಿಸಿ ನ್ಯೂಸ್ ಹಾಗೂ ಡಿಸ್ಕವರಿ ಚಾನೆಲ್ ಹಾಗೂ ನ್ಯಾಷನಲ್ ಜಿಯೋಗ್ರಫಿಯಂತಹ ಚಾನೆಲ್ಗಳು ಇದನ್ನು ವೈರಲ್ ಮಾಡಿದ್ದವು ಹಾಗೂ ವಿಶ್ವದ ಕುತೂಹಲಕ್ಕೆ ಈ 2 ಬಿಳಿ ಜಿರಾಫೆಗಳು ಗ್ರಾಸವಾಗಿತ್ತು. ಅಸಲಿಗೆ ಇದು ಒಂದು ವಿಶಿಷ್ಟ ಪ್ರಭೇದದ ಜಿರಾಫೆ ಅಲ್ಲ, ಬದಲಿಗೆ ವಿರಾಳ ಸೃಷ್ಟಿಯಷ್ಟೇ. ಬನ್ನಿ ಹಾಗಾದರೆ ಈ ಜಿರಾಫೆಗಳ ಬಣ್ಣ ಶ್ವೇತವರ್ಣವಾಗಿರುತ್ತದೆ ಏಕೆ ಎಂದು ತಿಳಿದುಕೊಳ್ಳೋಣ. ಅಸಲಿಗೆ ಈ ಜಿರಾಫೆಯ ಗರ್ಭಾವಸ್ಥೆಯಲ್ಲಿ ಚರ್ಮಕೋಶದ ವರ್ಣದ್ರವ್ಯಗಳ ಉತ್ಪತ್ತಿ ವಿಫಲವಾದಾಗ ಇವುಗಳು ಸೃಷ್ಟಿಯಾಗುತ್ತದೆ. ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಲೂಸಿಯಂ ಎನ್ನುತ್ತಾರೆ. ಚರ್ಮದ ಬಣ್ಣ ಹೊರತು ಬೇರೆಲ್ಲ ಅವಯವಗಳು ಸಾಮಾನ್ಯ ಜಿರಾಫೆಗಳಂತೆಯೇ ಇರುತ್ತವೆ. ಆದರೆ ಕಟುಕರ ಕ್ರೌರ್ಯಕ್ಕೆ 5 ತಿಂಗಳ ಹಿಂದೆ ಈ ತಾಯಿ ಜಿರಾಫೆ ಹಾಗೂ ಕಂದಮ್ಮ ಜಿರಾಫೆ ಅಸುನಿಗಿದ್ದಾವೆ. ಈಗ ವಿಶ್ವದಲ್ಲಿ ಏಕೈಕ 1 ಹೆಣ್ಣು ಬಿಳಿ ಜಿರಾಫೆ ಉಳಿದುಕೊಂಡಿದೆ. ಆದರೆ ಅದರ ವಂಶಾಭಿವೃದ್ಧಿ ಇನ್ನೂ ಆಗಿಲ್ಲ. ಅಸಲಿಗೆ ಈ ಜಿರಾಫೆಗಳ ಸರ್ವನಾಶಕ್ಕೆ ಕಾರಣ ಆಫ್ರಿಕಾ ದೇಶದಲ್ಲಿರುವ ಜಿರಾಫೆಗಳ ಮಾಂಸ ಹಾಗೂ ಮೂಳೆಗಳಿಗಿರುವ ಬೇಡಿಕೆ. ಇವುಗಳ ಮಾಂಸ ಹಾಗೂ ಮೂಳೆಗಳು ಅದೆಷ್ಟರ ಮಟ್ಟಿಗೆ ವ್ಯಾಪಾರ ನಡೆಯುತ್ತದೆ ಎಂದರೆ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇವುಗಳ ಮಾಂಸಕ್ಕೆ ಬೇಡಿಕೆಯನ್ನು ಇಡುತ್ತಾರೆ. ಇವುಗಳ ಮಾಂಸವು ಅತ್ಯದ್ಭುತ ಹಾಗೂ ದೇಹಕ್ಕೆ ಒಳ್ಳೆಯದು ಎಂಬುವ ದೃಷ್ಟಿಕೋನ ಅವರದ್ದು. ಹಾಗೂ ಇವುಗಳ ಮೂಳೆ ಹಾಗೂ ಎಲುಬುಗಳನ್ನು ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸುತ್ತಾರೆ ಹಾಗೂ ಇದಕ್ಕೂ ಭಾರಿ ಬೇಡಿಕೆ ಇದೆ. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಮಸ್ತ್ ಶೋ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮೆಲ್ಲ ಅಪ್ಡೇಟ್ಸ್ ತಕ್ಷಣವೇ ಪಡೆದುಕೊಳ್ಳಿ. ಧನ್ಯವಾದ.